ಬಂಧುಗಳೇ, ಕಲ್ಯಾಣ ಪರ್ವ ಬಹಳ ಯಶಸ್ವಿಯಾಗಿ ನಡೀತಾ ಬರ್ತಾ ಇತ್ತು. ಇವತ್ತ ಬಹಳ ಸಂತೋಷ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಲಿಂಗಾಯತ್ರಿಗೆ ಒಂದು ವೇದಿಕೆನೇ ಇರಲಿಲ್ಲ. ಎಲ್ಲ ಲಿಂಗಾಯತ್ರು ಒಕ್ಕಟ್ಟಿಗೆ ಸೇರ್ಲಿಕ್ಕೆ ವೇದಿಕೆ ಇರಲಿಲ್ಲ. ಮೊಟ್ಟ ಮೊದಲು ಪ್ರಪ್ರಥಮ ಎಲ್ಲ ಲಿಂಗಾಯತ್ರು ಒಂದು ಕಡೆ ಸೇರುವಂಗ ಶರಣ ಮೇಳ ಅಂತ ಪ್ರಾರಂಭಿಸಿ ಒಂದು ನಾಡಿನಲ್ಲಿನೇ ಒಂದು ಲಿಂಗಾಯತ್ರಲ್ಲಿ ಒಕ್ಕಟದ ಡಿಂಬಿಂಬವನ್ನು ಬಾಲಿಸಿರುವಂತ ಶ್ರೇಯಸ್ಸು ಅದು ಮಾತಾಜಿಯವರಿಗೆ ಸಲ್ತು. Love the mystery of our city. Ideal Institutions present a grand competition with the theme Know Our City, Janiye Hamare Shahar Ko. The last date to send is 1 November. Win prizes up to 10,000 rupees. Ivatta aa lingayatada okkattu elli tanaka yashasvi kodtu andre naadina moole moolegalalli karyakartaru tayaradu. Naadina moole moolegalalli ಬಸವತತ್ವ ನಿಷ್ಠಾವಂತರು ತಯಾರಾದ. ಅಷ್ಟೇ ಅಲ್ಲ, ಮುಂದೆ ಮೊಟ್ಟ ಮೊದಲು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅಂತ ಧ್ವನಿ ಎತ್ತಿರುವಂಥ ಮಾತಾಜಿಯವರ ಕಾರ್ಯ ಏನದಲ್ಲ, ಆ ಕಾರ್ಯವನ್ನು ನಾವು ನೀವು ಎಲ್ಲರೂ ಒಕ್ಕಟ್ಟದಿಂದ ಆ ಸಂಕಲ್ಪವನ್ನು ಪೂರ್ತಿ ಮಾಡಬೇಕು. ನಾವೆಲ್ಲ ಹೇಳ್ತೀವಿ ಕಲ್ಯಾಣ ಕ್ರಾಂತಿ ಆಯಿತು, ಸಾವಿರಾರು ಜನ ಬಲಿ ಕೊಟ್ಟರು, ಸಾವಿರಾರು ಜನ ತ್ಯಾಗ ಮಾಡಿದ್ರು, ಸಾವಿರಾರು ಜನ ತ್ರಿಪುರ ಅಂತ ಕೆರೆ ನೀರೆಲ್ಲ ರಕ್ತ ಆಯಿತು. ಆದರೆ ಆ ತ್ಯಾಗದ ಫಲ ಇನ್ನೂ ಜಾಗತಿಕ ಧರ್ಮಗಳಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ. ಜಾಗತಿಕ ಧರ್ಮದ ಲಿಸ್ಟ್ನಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ. ನಮ್ಮ ಮಕ್ಕಳು MA ಓದ್ತಾರೆ, ನಮ್ಮ ಮಕ್ಕಳು BA ಓದ್ತಾರೆ, ಹಿಸ್ಟ್ರಿ ತಗೋತಿದ್ದಾರೆ, ಸಮಾಜ 8-9 ಸಮಾಜ ಪಾಠ ಓದ್ತಾರೆ. ಕ್ರೈಸ್ತ, ಇಸ್ಲಾಮ, ಬೌದ್ಧ, ಜೈನ, ಸಿಖ್ಖ, ಹಿಂದೂ ಧರ್ಮ ಅಂತ ಇರ್ತದೆ. ಅಲ್ಲೆಲ್ಲಿನೂ ಲಿಂಗಾಯತ ಧರ್ಮದ ಉಲ್ಲೇಖ ಇಲ್ಲ. ಅದನ್ನು ಬರುವಾಗ ಮಾಡಬೇಕಾದ್ರೆ ನಾವೆಲ್ಲ ಒಕ್ಕಟ್ಟಾಗಿ ಸರ್ಕಾರ ಮೇಲೆ ಒತ್ತಡ ತಂದು ಇದನ್ನು ಪೂರ್ತಿ ಮಾಡಿದ್ರೆ ಆ ಸಂಕಲ್ಪವನ್ನು ಪೂರ್ತಿ ಆಗ್ತದೆ. ಅಷ್ಟೇ ಅಲ್ಲ, ಭಾರತದ ಜನಸಂಖ್ಯೆ ದೃಷ್ಟಿಯಿಂದ ಲಿಂಗಾಯತರು ನಾವು ಅಲ್ಪಸಂಖ್ಯಾತರಿದ್ದೀವಿ. ಭಾರತದ ಜನಸಂಖ್ಯಾ ದೃಷ್ಟಿಯಿಂದ ಮುಸ್ಲಿಮರ ಅಲ್ಪಸಂಖ್ಯಾತ ಸಲುವಾಗಿ ಅವರಿಗೆ ಮಾನ್ಯತೆ ಸಿಕ್ತು. ಕ್ರೈಸ್ತರ ಅಲ್ಪಸಂಖ್ಯಾತರಿರೋದ್ರಿಂದ ಅವರಿಗೆ ಮಾನ್ಯತೆ ಸಿಕ್ತು. ಜೈನರ ಅಲ್ಪಸಂಖ್ಯಾತರಿರೋದ್ರಿಂದ ಅವರಿಗೆ ಮಾನ್ಯತೆ ಸಿಕ್ತು. ಸಿಖ್ ಧರ್ಮಿಗರ ಅಲ್ಪಸಂಖ್ಯಾತರಿರೋದ್ರಿಂದ ಅವರಿಗೆ ಮಾನ್ಯತೆ ಸಿಕ್ತು. ಆದರೆ ಲಿಂಗಾಯತರಿಗೆ ಯಾಕೆ ಸಿಗೋದಿಲ್ಲ? ಸಿಗ್ತದೆ, ಬಂದಿಲ್ಲ ಅವ್ರು ನೀವು ಬರೆದಿಟ್ಕೊಡ್ರಿ. ಯಾರು ಎಷ್ಟೇ ಆತಂಕ ಮಾಡಿದ್ರು ಇದು ಸಿಕ್ಕೇ ಸಿಗಬೇಕು, ಸಿಗಲೇಬೇಕು, ಸಿಕ್ಕೇ ಸಿಗ್ಬೇಕು. ದಿಸ್ ವಿಡಿಯೋ ಇಸ್ ಪ್ರೆಸೆಂಟೆಡ್ ಬೈ ASM ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗುಲ್ಬರ್ಗಾ. ನಾಲೆಜ್ ಪಾರ್ಕ್, ದಿ ಕ್ರಿಯೇಟಿವ್ ಸ್ಕೂಲ್, ಸ್ಕೂಲ್ ಫಾರ್ ಕ್ವಾಲಿಟಿ ಅಂಡ್ ಇನ್ನೋವೇಟಿವ್ ಎಜುಕೇಶನ್. ಇಷ್ಟೇ, ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ ಬೇಗ ನಾವು ಆ ಪ್ರಯತ್ನ ಮಾಡ್ರಿ. ಶರಣರ ಸಂಕಲ್ಪವನ್ನು ಮಾತಾಜಿಯವರ ಸಂಕಲ್ಪವನ್ನು, ಚನ್ನಬಸವ ಪಟ್ಟದ್ದೇವರ ಸಂಕಲ್ಪವನ್ನು ನಾವೆಲ್ಲರೂ ಅದನ್ನು ಈಡೇರಿಸಬೇಕು. ಒಂದು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಇಡೀ ಕರ್ನಾಟಕದಲ್ಲಿ ಬಸವಣ್ಣನೇ ಧರ್ಮಗುರು, ವಚನ ಸಾಹಿತ್ಯವೇ ಧರ್ಮಗುರು ಅಂತ ಹೇಳೋರು ಲಿಂಗಾನಂದ ಸ್ವಾಮಿಗಳು ಮಾತಾಜಿಯವರು ಬಿಟ್ಟು ಬೇರೆ ಇರಲಿಲ್ಲ. ಅವ್ರ ಜೊತೆ ಇಡೀ ಕರ್ನಾಟಕದಲ್ಲಿ ಸಂಪ್ರದಾಯದ ಮಠಗಳಲ್ಲಿ ಮೊಟ್ಟ ಮೊದಲು ಬಸವಣ್ಣನೇ ಧರ್ಮಗುರು, ವಚನ ಸಾಹಿತ್ಯವೇ ಧರ್ಮ ಅಂತ ಹೇಳಿರುವ ಮಠ ಅದು ಭಾಲ್ಕಿ ಮಠ. ಗದಗ, ಹುಡುಕಲ್ಲ, ಚಿತ್ರದುರ್ಗ ಎಲ್ಲ ಈಗ ಬಂದು ಆಮೇಲೆ ಬಂದು ಮೊಟ್ಟ ಮೊದಲು ಇಡೀ ಸಂಪ್ರದಾಯದ ಮಠಗಳಲ್ಲಿ ಭಾಲ್ಕಿ ಮಠ ಬಸವಣ್ಣನೇ ಧರ್ಮಗುರು. ಮತ್ತು ಬೀದರದಲ್ಲಿ ಮಾತಾಜಿಯವರ ಕಾರ್ಯಕ್ರಮ, ಲಿಂಗಾನಂದ ಸ್ವಾಮಿಗಳ ಕಾರ್ಯಕ್ರಮ, ದೊಡ್ಡ ಪ್ರವಚನದ ಅನೇಕ ಸ್ವಾಮಿಗಳು ವಿರೋಧ ಮಾಡಿದ್ರು, ಭಾರತೀಯ ಮಠ ಯಾವಾಗಲೂ ಅವರಿಗೆ ಸ್ವಾಗತ ಮಾಡಿ ಅವರಿಗೆ ಈ ಪ್ರವಚನವನ್ನು ಯಶಸ್ವಿ ಕಾರಣೀಕರ್ತ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ.
ಬಂಧುಗಳೇ, ಇವತ್ತ ಒಂದು ಮಾತು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತ ನಾನು ಒಂದು ನಿಮ್ಮೆಲ್ಲರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾವು ಸ್ವತಂತ್ರ ಲಿಂಗಾಯತ ಧರ್ಮವನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ತನುವಿನಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಭಾವದಲ್ಲಿ, ನಮ್ಮ ಹೃದಯದಲ್ಲಿ ಎಲ್ಲರೂ ಅದು ಉಕ್ಕಬೇಕು. ಸ್ವಲ್ಪ ಉಕ್ಕಬೇಕು. ನಾವು ನಿರಾಶೆ ಆಗಬಾರದು. ಸ್ವಲ್ಪ ನಮ್ಮ ಶಕ್ತಿ ಕಮ್ಮಿಗೆ ನಿರಾಶೆ ಆಗಬಾರ್ದು. ನಮ್ಮ ಧರ್ಮ ಯಾವಾಗಲೂ ನಿರಾಶೆ ಧರ್ಮ ಇಲ್ಲ. ನೀವು ನೆನಪಿಟ್ಕೋರಿ, ಆಶಾವಾದಿ ಧರ್ಮದ ಇದು, ಆಶಾವಾದಿ ಧರ್ಮದ, ಆಶಾವಾದಿ ಧರ್ಮದ ಆಶಾವಾದಿಗಳಾಗಬೇಕು ನಾವು. ಯಾ ಜಂಬು ದ್ವೀಪ ಪೃಥ್ವಿಯೊಳಗೆ ಕೇಳಿದ ಯಾ ಎದುರಾಳಿನ ಭಾಷೆ, ಒಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯದ ಕೂಡ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಯಮ ದೈವ. ಯಾವಾಗಲೂ ನಮ್ದು ಸತ್ಯದ ಖಡ್ಗದ, ಸತ್ಯದ ಪಥದ, ಸತ್ಪಥದ ನಮ್ದು. ಆ ಸತ್ಪಥ ಯಾವಾಗಲೂ ಸೋಲಿಲ್ಲ, ಸೋಲಿಲ್ಲ, ತಡ ಆಗಬಹುದು, ಸೋಲಿಲ್ಲ. ಅದಕ್ಕೆ ಅದನ್ನು ನಾವೆಲ್ಲರೂ ನಮ್ಮ ಶಕ್ತಿಯನ್ನು ನಾವೆಲ್ಲರೂ ಒಕ್ಕಟ್ಟೆ ನಮ್ಮ ನಮ್ಮ ಏನೋ ಸ್ವಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ಬದಿ ಗೊತ್ತಿ ನಾವೆಲ್ಲರೂ ಸೇರಿ ಅದನ್ನು ಈಡೇರಿಸಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇನ್ನೊಂದು ವಿಷಯ ತಮ್ಮೆಲ್ಲರಿಗೂ ಒಂದು ನಾನು ಇನ್ನೊಂದು ಮನವಿ ಮಾಡ್ತಾ ಇದ್ದೀನಿ. ಈ ಬಿಜಾಪುರ ಜಿಲ್ಲೆ ಬಸವೇಶ್ವರ ಜಿಲ್ಲೆ ಅಂತ ಹೆಸರಿಡಬೇಕು ಅಂತ ಪತ್ರಿಕೆಯಲ್ಲಿ ನಡೆದು ಅವೆಲ್ಲ ಓದಿರ್ತೀವಿ. ಆದರೆ ಈ ಕಲ್ಯಾಣ ಪರ್ವದಲ್ಲಿ ಅದನ್ನು ಒಂದು ಠರವು ಮಾಡಿ ಎಲ್ಲರ ಸಲಹೆಯಂತೆ ಬಿಜಾಪುರ ಜಿಲ್ಲೆಗೆ, ಬಿಜಾಪುರ ಜಿಲ್ಲೆಗೆ ಬಸವೇಶ್ವರ ಜಿಲ್ಲೆ ಹೆಸರಿಡಲಿಕ್ಕೆ ನಮಗೆಲ್ಲ ಬೆಂಬಲ ಇದೆ, ನಮಗೆಲ್ಲ ಅದಕ್ಕೆ ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಅದಕ್ಕೆ ಧ್ವನಿಗೂಡಿಸ್ಬೇಕು. ನಿಮ್ಮ ನಿಮ್ಮ ಸಂಘಟನೆ ವತಿಯಿಂದ ಅಲ್ಲಲ್ಲಲ್ಲಲ್ಲಿ ಸ್ಟೇಟ್ಮೆಂಟ್ಗಳು ಕೊಡಬೇಕು. ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ಕೊಡಬೇಕು. ಎರಡು ಮೂರು ನಾಲ್ಕು ದಿನ ನಡೆದು ಇನ್ನೂ ಯಾರೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೊಡಬೇಕು ಎಲ್ಲರೂ, ಎಲ್ಲ ಸಂಘಟನೆಯಲ್ಲೂ ಕೊಡಬೇಕು, ಆಯಾ ಜಿಲ್ಲೆಯಲ್ಲಿ ಎಲ್ಲರೂ ಕೊಡಬೇಕು. ಅದೊಂದು ಚಳವಳಿ ರೂಪದಲ್ಲಿ ನಡಿಬೇಕು. ಒಂದು ಕಾಲದಲ್ಲಿ ಬಸವ ಕಲ್ಯಾಣಕ್ಕೆ ಜಿಲ್ಲೆ ಕಲ್ಯಾಣ ಅಂತಿದ್ರಿ, ಜಿಲ್ಲೆ ಕಲ್ಯಾಣ ಅಂತ. ವಾರದ ಬಾಬಾ ಸಾಹೇಬ್ ಅವರ ಪ್ರಯತ್ನದಿಂದ, ಜತಿಯವರ ಒಂದು ಸಹಕಾರದಿಂದ ಇದನ್ನು ಮತ್ತೆ ಬಸವ ಕಲ್ಯಾಣ ಅಂತ ಮರುನಾಮಕರಣ ಆಗಿದ್ದು ನಿಮಗೆಲ್ಲ ಇತಿಹಾಸ ಗೊತ್ತಿದೆ. ಆ ದೃಷ್ಟಿಯಿಂದ ಮತ್ತೆ ಅದು ಇದು ಕಾರ್ಯಕ್ಷೇತ್ರ ಇದ್ರೆ ಅದು ತಪಕ್ಷೇತ್ರದ ಬಿಜಾಪುರ ಜಿಲ್ಲೆಯೇ, ಅದು ಬಸವನ ನಾಡದ, ಅದು ಬಸವೇಶ್ವರ ಜಿಲ್ಲೆ ಅಂತ ಹೇಳಿಕೆ ನಾವೆಲ್ಲರೂ ಒಕ್ಕರಿಂದ ಚಪ್ಪಾಳೆ ತಟ್ಟಿ ನಾವೆಲ್ಲರೂ ಅದನ್ನು ಖರಾವು ಮಾಡಬೇಕು. ಎಲ್ಲರೂ ಸಿಗ್ನೇಚರ್ ಹಾಕಬೇಕು, ಎಲ್ಲರೂ ಸಹಿ ಹಾಕಿ ನಾವು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟವರಿಗೆ ಅದನ್ನು ಕಳಿಸ್ಕೊಡ್ಬೇಕಂತ ನಾನು ನಿಮ್ಮೆಲ್ಲರಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಇವತ್ತ ಒಂದು ಮಾತು ನಿಮ್ಮೆಲ್ಲರೂ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದೀನಿ. ಹಿಂದೆ ಇದಕ್ಕೂ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದ ಕಾಲಕ್ಕೆ ಬಸವಣ್ಣನವರು ಹೇಗೆ ಮಹಾರಾಷ್ಟ್ರದಲ್ಲಿ ಶಿವಾಜಿಗೆ, ಛತ್ರಪತಿ ಶಿವಾಜಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೆಂಗೆ ಘೋಷಣೆ ಮಾಡಿದಾರೋ ಅದೇ ರೀತಿಯಾಗಿ ಕನ್ನಡ ನಾಡಿನ ಕನ್ನಡದಲ್ಲಿನೇ ವಚನಗಳನ್ನು ಸಾಹಿತ್ಯ ನಿರ್ಮಾಣ ಮಾಡಿ ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂಥ ಕರ್ನಾಟಕದಲ್ಲಿ ಮಹಾಪುರುಷ ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಂಸ್ಕೃತಿಗೆ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ವಿಧಾನಸಭೆಯಲ್ಲಿ ಚರ್ಚೆ ಬಂದು ಮರೆಯಲ್ಲ. ಆದರೆ ಅದನ್ನು ನಾವು ಪುನಃ ಚಾಲ್ತಿಯಲ್ಲಿ ತಂದು ಅದನ್ನು ಪುನಃ ನಾವು ಅದನ್ನು ಎಲ್ಲ ಕಡೆಗೊಂದು ಕೂಗನ್ನು ತಂದು ಕರ್ನಾಟಕದಲ್ಲಿ ಹೇಗೆ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಸಾಂಸ್ಕೃತಿಕ ನಾಯಕ ಆಗಿದ್ದರೋ ಅದೇ ರೀತಿ ಕರ್ನಾಟಕದಲ್ಲಿ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಬೇಕು. ಅದನ್ನು ಘೋಷಣೆ ಮಾಡಿದರೆ ಎಲ್ಲ ಕಡೆ ಸರ್ಕಾರ ನಿಂತು ಬಸವಣ್ಣನ ಕಾರ್ಯವನ್ನು ಮಾಡಲಿಕ್ಕೆ ಅದಕ್ಕೊಂದು ತಾಕತ್ತು ಶಕ್ತಿ ಬರ್ತದೆ. ಆ ಬಂಧುಗಳೇ, ಅಂಥ ಈ ಒಂದು ಕಾರ್ಯವನ್ನು ಬಹಳ ನೀವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಇವತ್ತ ಒಂದು ಮಾತು ನಾವೆಲ್ಲ ಹೆಮ್ಮೆ ಪಡಬೇಕು. ಈಗಾಗಲೇ ಮಾತಾಜಿಯವರಿಗೆ ಮಾತಾಡಿದೆ, ಮಾತಾಜಿಯವರೇ ಸರ್ಕಾರದವರು ಇವೆಲ್ಲ ಗವಿಗಳಿಗೆ ಕೋಟಿ 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 ಅಭಿವೃದ್ಧಿ ಮಾಡ್ಯಾರ, ಅದು ಒಳ್ಳೆಯದೇ. ಹಿಂದೆ 800 ವರ್ಷ ತನಕ ಯಾರೂ ಕೊಟ್ಟಿದ್ದಿಲ್ಲ. ನಾವು ಯಡಿಯೂರಪ್ಪ ನೆನೆಸ್ಬೇಕು. ಯಡಿಯೂರಪ್ಪ ಬಂದಾಗ 40 ಕೋಟಿ ಕೊಟ್ಟು ಎಲ್ಲ ಗವಿಗಳು ಮಾಡಿದಾರಂತೆ ಅವ್ರು ಸ್ಮಾರಕಗಳು ಉಳಿದ ಇದ್ರೆ ಅಷ್ಟು ಬಿದ್ದು ಹೋಗ್ತಿದ್ವು, ಅವೆಲ್ಲ ಬಿದ್ದು ನೆನೆಸಮ ಆಗ್ತಿದ್ವು, ಅವು ಅಷ್ಟು ನೋಡ್ಲಿಕ್ಕೆಲ್ಲ ಉಳಿದ. ಅಷ್ಟೇ ಅಲ್ಲ, ಇವತ್ತು ಅನುಭವ ಉಂಟಪ್ಪ, ವಿಶ್ವದ
ಒಂದು ಕೇಂದ್ರ ಬಿಂದು ಕಲ್ಯಾಣ ಆಗ ಸಲುವಾಗಿ ಅದೇ ಯಡಿಯೂರಪ್ಪ ₹600 ಕೋಟಿ ಕೊಟ್ಟು ಅದನ್ನ ಒಂದು ಐತಿಹಾಸಿಕ ಕಾರ್ಯ ಮಾಡಿದ್ದಾರೆ. ಅದಕ್ಕೂ ಹಿಂದಿನ ಸರ್ಕಾರ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಅದನ್ನ ನಕಾಶ ಪ್ಲ್ಯಾನ್ ಯೋಜನೆ ಎಲ್ಲ ಮಾಡಿತ್ತು. ಅದರ ಬಜೆಟ್ ಕೊಡೋದ್ರೊಳಗೆ ಅವ್ರ ಸರ್ಕಾರ ಹೋಗಿತ್ತು. ಈ ಮುಂದೆ ಯಡಿಯೂರಪ್ಪ ಅವರು ನಮ್ಮ ಪ್ರಯತ್ನದಿಂದ ಆ ಕಾರ್ಯವನ್ನು ಪೂರ್ತಿ ಮಾಡಿದ್ದಾರೆ ಅಂತ ಹೇಳಿದ್ವಿ. ಬಹಳ ಹೆಮ್ಮೆ, ಬಹಳ ಸ್ಪೀಡಾಗಿ ಕೆಲಸ ನಡೆದಿದೆ. ಅದನ್ನು ಆಯಿತು ಅಂದ್ರೆ ಎಲ್ಲದನ್ನು ದೃಷ್ಟಿ ಕಲ್ಯಾಣದ ಕಡೆಯಾಗಿ ಎಲ್ಲರ ಹಿಂದೊಂದು ಕಾಲ ಬಂದಿತ್ತು. ಎಲ್ಲರ ಹೆಜ್ಜೆ ಕಲ್ಯಾಣದ ಎಲ್ಲ ವೇಗಗಳು ಎಲ್ಲ ರಸ್ತೆಗಳು ಕಲ್ಯಾಣದ ಕಡೆಯಾಗಿದ್ದವು. ಹಾಗೆ ಮತ್ತೊಮ್ಮೆ ಎಲ್ಲ ರಸ್ತೆಗಳು ಕಲ್ಯಾಣ ಕಡೆಗೆ ಬರುವಂತ ದಾರಿ ದೂರಿಲ್ಲ, ದಿನಗಳು ದೂರಿಲ್ಲ, ಅದು ಸಮಯ ಬರ್ತದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಎಷ್ಟೇ ಆವಾಗ ಎಲ್ಲ ಗವಿಗಳು ಇದ್ರೂ ಇವತ್ತು ಕಲ್ಯಾಣಕ್ಕೆ ಬಂದ ತಕ್ಷಣ ನೋಡ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ಈ ಮಹಾಮನೆಯಲ್ಲಿರುವಂತಹ 108 ಅಡಿ ಬಸವಣ್ಣನವರ ಮೂರ್ತಿ, ಕೆಳಗಿರುವ ಶರಣ ಗ್ರಾಮ ಇವತ್ತು ಅತ್ಯಂತ ಆಕರ್ಷಣೀಯ. ಬಂದ ಯಾತ್ರಿಕರಿಗೆ ಅತ್ಯಂತ ಸಂತೋಷ ಕೊಡ್ತಾ ಇದೆ, ಅತ್ಯಂತ ಸಮಾಧಾನ ನೀಡ್ತಾ ಇದೆ ಅಂತ ನಾನು ಬಿಚ್ಚು ಮನಸ್ಸಿನಿಂದ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ.